ಮೈಸೂರಿನ CIIL ಅಂತಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಈ ಒಂದು ಅರ್ಹ ಅಭ್ಯರ್ಥಿಗಳಿಗೆ ಇರಬೇಕಾದಂಥ ಕ್ವಾಲಿಫಿಕೇಷನ್, ಅಪ್ಲಿಕೇಶನ್ ಫೀಸ್ ಹಾಗೆ ರಿಕ್ರೂಟ್ಮೆಂಟ್ ಮೆಥಡ್ ಬಗ್ಗೆ ನಿಮಗೆ ನಾವು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇವೆ. ದಯವಿಟ್ಟು ಕೊನೆಯವರೆಗೂ ನೋಡ್ತಾ ಇರಿ. ಹಾಗೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಇಲ್ಲಿ ಇರತಕ್ಕಂಥ ಈ ಕೆಂಪು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ತಾವು ಕ್ಲಿಕ್ ಮಾಡಿದರೆ ನಾವು ಹಾಕ್ತಕ್ಕಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನೀವು ಮೊದಲು ಈ ಒಂದು ಜಾಬ್ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಈ ಒಂದು CIIL ಖಾಲಿ ಇರತಕ್ಕಂಥ ಹುದ್ದೆಗಳು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಚೀಫ್ ರಿಸೋರ್ಸ್ ಪರ್ಸನ್, ಒಟ್ಟು 52 ಹುದ್ದೆಗಳು ಖಾಲಿ ಇವೆ. ಚೀಫ್ ರಿಸೋರ್ಸ್ ಪರ್ಸನ್ ಇದಕ್ಕೆ 2 ಪೋಸ್ಟ್ಗಳು ಖಾಲಿ ಇದ್ದು, ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 43,636. ಹಾಗೆ ಸೀನಿಯರ್ ರಿಸೋರ್ಸ್ ಪರ್ಸನ್, ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 42,000, ಖಾಲಿ ಇರತಕ್ಕಂಥ ಹುದ್ದೆಗಳು 4. ಇನ್ನು ಸೀನಿಯರ್ ರಿಸೋರ್ಸ್ ಪರ್ಸನ್ 1, ಇದಕ್ಕೆ ಇಲ್ಲಿ ನೋಡಿ 2 ಪೋಸ್ಟ್ಗಳಿವೆ. ಇದರ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 40,778. ಇನ್ನು ಸೀನಿಯರ್ ರಿಸೋರ್ಸ್ ಪರ್ಸನ್ 2 38,813, ಒಟ್ಟು 2 ಹುದ್ದೆಗಳು ಖಾಲಿ ಇವೆ. ಇನ್ನು ಜೂನಿಯರ್ ರಿಸೋರ್ಸ್ ಪರ್ಸನ್ಗೆ 6 ಹುದ್ದೆಗಳು ಖಾಲಿ ಇದ್ದು, ಒಟ್ಟು ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 38,712. ಇನ್ನು ಜೂನಿಯರ್ ರಿಸೋರ್ಸ್ ಪರ್ಸನ್ಗೆ 38,712, ಇದು ಟೆಕ್ನಿಕಲ್ ವಿಭಾಗದಲ್ಲಿ. ಇನ್ನು ಜೂನಿಯರ್ ರಿಸೋರ್ಸ್ ಪರ್ಸನ್ 2 ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ವಿಭಾಗದಲ್ಲಿ 35,480, ಇದಕ್ಕೆ 14 ಪೋಸ್ಟ್ಗಳು ಖಾಲಿ ಇವೆ. ಹಾಗೆ ಜೂನಿಯರ್ ರಿಸೋರ್ಸ್ ಪರ್ಸನ್ 7 ಪೋಸ್ಟ್ಗಳು ಖಾಲಿ ಇದ್ದು, ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 34,280. ಹಾಗೆ ವೆಬ್ ಡಿಸೈನರ್, ಎಡಿಟೋರಿಯಲ್ ಅಸಿಸ್ಟೆಂಟ್, ವಿಡಿಯೋಗ್ರಾಫರ್ ಇವರಿಗೆ 27,000 ಸ್ಯಾಲ್ರಿಯನ್ನು ಇಲ್ಲಿ ನೀಡಲಾಗ್ತಿದೆ. ಟೋಟಲ್ 52 ಪೋಸ್ಟ್ಗಳಿಗೆ ಕೊಟ್ಟಿದ್ದಾರೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ MA ಅಥವಾ MSc ಅಥವಾ BE, BTEC, MPhil, PhD, ಡಿಗ್ರಿ ಅಥವಾ ಡಿಪ್ಲೊಮಾ ಹೊಂದಿರಬೇಕಾಗುತ್ತೆ. ಇನ್ನು ಎಡಿಷ್ನಲ್, ಇದರಲ್ಲಿ ಯಾವುದು ಸ್ಪೆಷಲೈಸೇಷನ್ ಹೊಂದಿರಬೇಕು ಅನ್ನೋದನ್ನು ನಾವು ಈ ಒಂದು ನೋಟಿಫಿಕೇಶನ್ ಲಿಂಕ್ ಯೂಟ್ಯೂಬಲ್ಲಿ ಕೊಟ್ಟಿದ್ದೀವಲ್ಲ ಅದರಲ್ಲಿದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಹಾಗೆ ನಿಮಗೆ ಏಜ್ ಲಿಮಿಟ್ ಬಂದುಬಿಟ್ಟು ಮಿನಿಮಮ್ 21 ವರ್ಷ, ಮ್ಯಾಕ್ಸಿಮಮ್ 55 ವರ್ಷ ಆಗಿರಬೇಕು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಈ ರೀತಿಯಾಗಿದೆ. ಮೊದಲು ರಿಟರ್ನ್ ಟೆಸ್ಟ್, ಅದಾದಮೇಲೆ ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂದರೆ ಆನ್ಲೈನ್ ಅಥವಾ ಆಫ್ಲೈನಾ, ಇದರಲ್ಲಿ ಆಫ್ಲೈನ್ ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಇಲ್ಲ ಇಲ್ಲಿ ನೋಡಿ, ಆಫ್ಲೈನ್ ಮೋಡ್ ಅಪ್ಲಿಕೇಶನ್. ಇದಕ್ಕೆ ತಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಅಡ್ರೆಸ್ ಬಂದುಬಿಟ್ಟು ದ ಅಸಿಸ್ಟೆಂಟ್ ಡೈರೆಕ್ಟರ್ ಅಡ್ಮಿನ್ ಅಡ್ಮಿನಿಸ್ಟ್ರೇಟಿವ್, CIIL, ಹುಣಸೂರು ರೋಡ್, ಮಾನಸ ಗಂಗೋತ್ರಿ, ಮೈಸೂರು 57,000. ಇದಕ್ಕೆ ತಾವು ಪೋಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಕೊಟ್ಟಿರತಕ್ಕಂಥ ವೆಬ್ಸೈಟ್ ಈ ರೀತಿಯಾಗಿದೆ, CIIL.org ಅಂತ ಹೇಳ್ಬಿಟ್ಟು. ತಾವು ಜಾಬ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನಾವು ಕೊಟ್ಟಿರತಕ್ಕಂಥ ನೋಟಿಫಿಕೇಶನ್ ನಾವು ಓದ್ಕೊಳ್ಳಿ, ಓದ್ಕೊಂಡ್ಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವು ಈ ಒಂದು ಜಾಬ್ಗೆ ಎಲಿಜಿಬಲ್ ಆಗಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ.